ಹಲೋ ನಮಸ್ಕಾರ, ಬರ್ತಾ ಇದೆ ವಿರಾಟ್ ಕೊಹ್ಲಿ ಅವರ ಬಯೋಪಿಕ್ ಸಿನಿಮಾ, ಹಾಗೆ ಜವಾನ್ ಸಿನಿಮಾದ ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ. ರಕ್ಷಿತ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಸಪ್ತಸಾಗರದಾಚೆ ಲೋ ಸೈಡ್ ಎ ಸಿನಿಮಾವು ಸದ್ಯ ಇದೀಗ ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನೇ ಮಾಡ್ತಾ ಇದೆ. ಸದ್ಯ ಚಿತ್ರದ ಹೊಸದೊಂದು ನಿರೀಕ್ಷಿತ ಹಾಡು ಸದ್ಯ ಇದೀಗ ರಿಲೀಸ್ ಕೂಡ ಆಗಿದೆ. ಮಲಯಾಳಂನ ಸ್ಟಾರ್ ನಟ ಮಮ್ಮುಟ್ಟಿ ಅವರ ಹೊಸದಾಗಿ ಬರ್ತಾ ಇರುವ ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಬ್ರಹ್ಮಯುಗಂ ಎನ್ನುವ ಸಿನಿಮಾ. ಇದೊಂದು ಥ್ರಿಲ್ಲರ್ ಚಿತ್ರವಾಗಿದ್ದು ಸದ್ಯ ಇದೀಗ ಸಿನಿಮಾದ ಮಂಡವು ಸಿನಿಮಾದ ಫಸ್ಟ್ ಲುಕ್ ಹಾಗೆ ಸೆಕೆಂಡ್ ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದಾರೆ. ಒಳ್ಳೆ ನಿರೀಕ್ಷೆಯನ್ನೇ ಸಿನಿಮಾದ ಪೋಸ್ಟರ್ ಸದ್ಯ ಇದೀಗ ಹುಟ್ಟು ಹಾಕಿಕೊಂಡಿದೆ. ಇನ್ನು ಮಮ್ಮುಟ್ಟಿ ಅವರ ಅತಿ ಬೇಗ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ನೈಜ ಘಟನೆಯನ್ನು ಆಧರಿಸಿ ತಯಾರು ಮಾಡಲಾಗಿರುವ ಸಿನಿಮಾವಾಗಿದೆ ಕಣ್ಣೂರ್ ಸ್ಕ್ವಾಡ್ ಎನ್ನುವ ಸಿನಿಮಾ. ಸಿನಿಮಾದನ್ನು ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ರಿಲೀಸ್ ಮಾಡಿದ್ದು ಒಳ್ಳೆ ನಿರೀಕ್ಷೆಯನ್ನೇ ಸಿನಿಮಾದ ಟ್ರೈಲರ್ ಹುಟ್ಟು ಹಾಕಿಕೊಂಡಿದೆ. ಚಿತ್ರವು ಈ ಬರುವ ಸೆಪ್ಟೆಂಬರ್ 28ಕ್ಕೆ ವಿಶ್ವದಾದ್ಯಂತ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರ ಕೊನೆಯದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಸಿನಿಮಾವಾಗಿತ್ತು ರೈಡರ್ ಎನ್ನುವ ಸಿನಿಮಾ. ಸಿನಿಮಾಕ್ಕೆ ಅವರೇಜ್ ರೆಸ್ಪಾನ್ಸ್ ಥಿಯೇಟರ್ಗಳಿಂದ ದೊರಕಿತ್ತು. ಆದರೆ ಸದ್ಯ ಸಿನಿಮಾವು ಇದೀಗ ಹೊಸದೊಂದು ದಾಖಲೆಯನ್ನು ಕೂಡ ಬರೆದಿದ್ದು ಯೂಟ್ಯೂಬ್ನಲ್ಲಿ ಸಿನಿಮಾದ ಹಿಂದಿ ವರ್ಷನ್ಗೆ ಇದೀಗ 100 ಮಿಲಿಯನ್ ವ್ಯೂಸ್ ಇದೀಗ ದೊರಕಿದೆ. ಇನ್ನು ತೆಲುಗು ನಟ ಬಾಲಯ್ಯ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಭಗವಂತ ಕೇಸರಿ ಎನ್ನುವ ಸಿನಿಮಾ. ಕಾಜಲ್ ಅಗರ್ವಾಲ್ ಶ್ರೀಲೀಲಾ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ದಸರಾ ಸ್ಪೆಷಲ್ ಆಗಿ 19 ಅಕ್ಟೋಬರ್ ಸಿನಿಮಾ ವಿಶ್ವದಾದ್ಯಂತ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸದ್ಯ ಸಿನಿಮಾದ ಕರ್ನಾಟಕದ ವಿತರಣಾ ಹಕ್ಕನ್ನು ಕುಮಾರ್ ಫಿಲ್ಮ್ಸ್ ಅವರು ಪಡೆದುಕೊಂಡಿದ್ದಾರೆ. ಇನ್ನು ನೈಜ ಘಟನೆಯನ್ನು ಆಧರಿಸಿ ತಯಾರು ಮಾಡಲಾಗಿರುವ ಒಂದು ಬಾಲಿವುಡ್ ಚಿತ್ರವಾಗಿ ಮಿಷಮ್ ರಾಣಿಗಂಗ್ ಎನ್ನುವ ಸಿನಿಮಾ. ಈ ಸಿನಿಮಾದಲ್ಲಿ ಅಕ್ಷಯ್ ಕುಮಾರ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು 6 ಅಕ್ಟೋಬರ್ ಚಿತ್ರವು ವಿಶ್ವದಾದ್ಯಂತ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸದ್ಯ ಸಿನಿಮಾ ತಂಡವು ಸಿನಿಮಾದ ಒಫಿಷಿಯಲ್ ಟೀಸರ್ ಅನ್ನು ಕೂಡ ಇದೀಗ ರಿಲೀಸ್ ಕೂಡ ಮಾಡಿದ್ದಾರೆ. ಇನ್ನು ಶಿವಣ್ಣ ಅವರ ಅತಿ ಬೇಗ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಸಿನಿಮಾವಾಗಿದೆ ಗೋಸ್ಟ್ ಎನ್ನುವ ಸಿನಿಮಾ. ದೊಡ್ಡ ಮಟ್ಟಿನ ರಿಲೀಸ್ಗೆ ಸಿನಿಮಾ ತಂಡವು ಸದ್ಯ ಇದೀಗ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದು ಸಿನಿಮಾದ ಮೊದಲ ಹಾಡು ಈಗ ಗಣೇಶ ಚತುರ್ಥಿ ಸ್ಪೆಷಲ್ ಆಗಿ ರಿಲೀಸ್ ಆಗುವುದು ಕನ್ಫರ್ಮ್ ಆಗಿದೆ. ಸದ್ಯ ಸಿನಿಮಾದ ಕರ್ನಾಟಕದ ವಿತರಣಾ ಹಕ್ಕನ್ನು ಜಯಣ್ಣ ಫಿಲ್ಮ್ಸ್ ಅವರು ಪಡೆದುಕೊಂಡಿದ್ದಾರೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅತಿ ಬೇಗ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಕಾಟೆರಾ ಎನ್ನುವ ಸಿನಿಮಾ. ಡಿಸೆಂಬರ್ ತಿಂಗಳಲ್ಲಿ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ಚಾನ್ಸಸ್ ಸದ್ಯಕ್ಕೆ ಹೆಚ್ಚಾಗ್ತಾ ಬರ್ತಾ ಇದ್ದು ಸದ್ಯ ನಾನು ಈ ಹಿಂದೆ ತಿಳಿಸಿದಂತೆ ಈ ಗಣೇಶ ಹಬ್ಬಕ್ಕೆ ಸಿನಿಮಾದ ಗ್ಲಿಮ್ಸ್ ಅಥವಾ ಟೀಸರ್ ಬರುವುದು ಕನ್ಫರ್ಮ್ ಆಗಿದೆ. ಇದೀಗ ಡೇಟ್ ಕೂಡ ದೊರಕಿದ್ದು ಈ ಬರುವ ಸೆಪ್ಟೆಂಬರ್ 19ಕ್ಕೆ ಸಿನಿಮಾದ ಗ್ಲಿಮ್ಸ್ ಅಥವಾ ಟೀಸರ್ ರಿಲೀಸ್ ಆಗುವ ಚಾನ್ಸಸ್ ಹೆಚ್ಚಿದೆ ಎನ್ನುವ ಮಾಹಿತಿ ಸದ್ಯಕ್ಕೆ ಇದೀಗ ದೊರಕಿದೆ. ಶಾರುಖ್ ಖಾನ್ ಅವರ ಇವತ್ತು ಥಿಯೇಟರ್ಗೆ ರಿಲೀಸ್ ಆಗಿರುವ ಸಿನಿಮಾವಾಗಿದೆ ಜವಾನ್ ಎನ್ನುವ ಸಿನಿಮಾ. ವ್ಯಾಪಕ ರೆಸ್ಪಾನ್ಸ್ ಸಿನಿಮಾಕ್ಕೆ ಇದೀಗ ಥಿಯೇಟರ್ಗಳಿಂದ ದೊರಕ್ತಾ ಇದ್ದು ಟಿಪಿಕಲ್ ತಮಿಳು ಸಿನಿಮಾವು ಒಂದು ಮಾಸ್ ಕಮರ್ಷಿಯಲ್ ಆಗಿ ಬಂದಿದೆ ಎನ್ನುವುದು ಒಂದು ಮಾತಿನಲ್ಲಿ ಪ್ರೇಕ್ಷಕರ ಅಭಿಪ್ರಾಯ. ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನೇ ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ಮಾಡಲು ಪ್ರಯತ್ನ ಪಡ್ತಾ ಇದೆ. ಮೊದಲಿಗೆ ಸಿನಿಮಾದ ಪ್ರೀಸೇಲ್ಸ್ನಿಂದ ದಾಖಲೆ ಕಲೆಕ್ಷನ್ ಅನ್ನೇ ಮಾಡಿರುವುದರಿಂದ ಒಳ್ಳೆ ಕಲೆಕ್ಷನ್ನೇ ಸದ್ಯ ಸಿನಿಮಾಕ್ಕೆ ಮೊದಲ ದಿನ ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ನಲ್ಲಿ ಉಂಟಾಗಿದೆ. ಚಿತ್ರವು ಥಿಯೇಟರ್ಗೆ ರಿಲೀಸ್ ಆದ ಮೊದಲ ದಿನ ಭಾರತೀಯ ಬಾಕ್ಸ್ ಆಫೀಸಿನಿಂದ ಮಾತ್ರ ಬರೋಬ್ಬರಿ 70 ಕೋಟಿ ಬಾಚುವ ಸಾಧ್ಯತೆ ಇದೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ. ಇನ್ನು ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆದ ಮೊದಲ ದಿನ ವಿಶ್ವದಾದ್ಯಂತ ಟೋಟಲ್ ಆಗಿ ಕಲೆಕ್ಷನ್ನಲ್ಲಿ ಇದೀಗ 100ರಿಂದ 120 ಕೋಟಿಯ ಒಳಗೆ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವ ಹೊಸದೊಂದು ಅಪ್ಡೇಟ್ ಕೂಡ ದೊರಕಿದೆ. ಇದರ ಕುರಿತಾದ ಕ್ಲಿಯರ್ ಕಟ್ ನಾಳೆನೇ ಬರಬಹುದು. ಇನ್ನು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲೂ ಕೂಡ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವುದಕ್ಕಿಂತಲೂ ಮೊದಲು ಪ್ರೀಸೇಲ್ಸ್ನಿಂದ ಮಾತ್ರ 3 ಕೋಟಿ 60 ಲಕ್ಷ ಕಲೆಕ್ಷನ್ ಮಾಡುವ ಮೂಲಕ 2023ರಲ್ಲಿ ಅತ್ಯಂತ ಹೆಚ್ಚು ಪ್ರೀಸೇಲ್ಸ್ ಕಲೆಕ್ಷನ್ ಮಾಡಿರುವ ಸಿನಿಮಾ ಎಂದೆನಿಸಿಕೊಂಡಿದೆ ಶಾರುಖ್ ಖಾನ್ ಅವರ ಜವಾನ್ ಎನ್ನುವ ಸಿನಿಮಾ. ಸಿನಿಮಾವನ್ನು ನೀವು ನೋಡಿದರೆ ಸಿನಿಮಾದ ಕುರಿತಾದ ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿ ಸದ್ಯ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿರುವ ಕನ್ನಡ ಚಿತ್ರವಾಗಿದೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಎನ್ನುವ ಸಿನಿಮಾ. ಸಿನಿಮಾವನ್ನು ಬಹುತೇಕ ಹೊಸಬರೆ ಮಾಡಿ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನೇ ಕಂಡಿತ್ತು. ಅದಾದ ಬಳಿಕ ಇತ್ತೀಚೆಗೆ ಸಿನಿಮಾವು ತೆಲುಗು ವರ್ಷನ್ಗೆ ಡಬ್ ಆಗಿ ತೆಲುಗು ಪ್ರದೇಶಗಳಲ್ಲೂ ಕೂಡ ರಿಲೀಸ್ ಆಗಿ ಅಲ್ಲೂ ಕೂಡ ವ್ಯಾಪಕ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿದೆ. ಈಗಾಗಲೇ ಸಿನಿಮಾವು 20 ಕೋಟಿ ಸನಿಹ ಕಲೆಕ್ಷನ್ ಅನ್ನು ಮಾಡಿದ್ದು ಆದ್ದರಿಂದಲೇ ದೊಡ್ಡ ಮಟ್ಟಿನ ಲಾಭವನ್ನೇ ಈ ಸಿನಿಮಾವು ಗಳಿಸಿಕೊಂಡಿದೆ. ಸದ್ಯ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಇದೀಗ 50ನೇ ದಿನವನ್ನು ನಾಳೆ ದಾಟ್ತಾ ಇದೆ. ಹಾಗೆ ಚಿತ್ರದ ಒಟಿಟಿ ರೇಟ್ಸ್ ಅನ್ನು ಇದೀಗ ಸೋನಿ ಲಿವ್ ಅವರು ಪಡೆದುಕೊಂಡಿದ್ದು ಅತಿ ಬೇಗನೆ ಸಿನಿಮಾವು ಸೋನಿ ಲಿವ್ನಲ್ಲಿ ರಿಲೀಸ್ ಆಗುವ ಚಾನ್ಸಸ್ ಇದೆ. ನನ್ನ ಪ್ರಕಾರ ಈ ಗಣೇಶ ಹಬ್ಬಕ್ಕೆ ಒಂದಾದರೆ ಸಿನಿಮಾವು ಸೋನಿ ಲಿವ್ನಲ್ಲಿ ರಿಲೀಸ್ ಆಗುವ ಚಾನ್ಸಸ್ ಹೆಚ್ಚಿದೆ. ಇನ್ನು ರಜನಿಕಾಂತ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಇತ್ತೀಚೆಗೆ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಎಂದೆನಿಸಿಕೊಂಡಿರುವ ತಮಿಳು ಸಿನಿಮಾವಾಗಿದೆ ಜೈಲರ್ ಎನ್ನುವ ಸಿನಿಮಾ. ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಭಾಷೆಗಳಲ್ಲಿ ಸದ್ಯ ಈ ಸಿನಿಮಾವು ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಾಗಿದೆ. ಶಿವಣ್ಣ ಹಾಗೆ ಮೋಹನ್ಲಾಲ್ ಈ ಸಿನಿಮಾದಲ್ಲಿ ಗೆಸ್ಟ್ ರೋಲ್ನಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಇನ್ನು ಸನ್ನಡ ನಟ ಅಜಯ್ ರಾವ್ ಅವರ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಯುದ್ಧಕಾಂಡ ಚಾಪ್ಟರ್ 2 ಎನ್ನುವ ಸಿನಿಮಾ. ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದು
ಅತಿ ಬೇಗನೆ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಬಹುದು. ಒಂದಾದರೆ ಮುಂದಿನ ವರ್ಷವೇ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವ ಚಾನ್ಸಸ್ ಹೆಚ್ಚಿದೆ. ಸನಿಲ್ ಉನ್ನಟ ವಿಜಯ್ ಸೂರ್ಯ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ವೀರಪುತ್ರ ಎನ್ನುವ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಸದ್ಯ ಇದೀಗ ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ. ಇನ್ನು ಚಿರಂಜೀವಿ ಸರ್ಜಾ ಅವರ ಕೆರಿಯರ್ನ ಕೊನೆಯ ಸಿನಿಮಾವಾಗಿದೆ ರಾಜಮಾರ್ತಾಂಡ ಎನ್ನುವ ಸಿನಿಮಾ. ಸಿನಿಮಾವನ್ನು ಮೊದಲಿಗೆ ಫೆಬ್ರವರಿಯಲ್ಲಿ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ತಿಳಿಸಿದ್ರು. ಅದಾದ ಬಳಿಕ ಸಿನಿಮಾ ತಂಡವು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ರಿಲೀಸ್ ಮಾಡುವುದಾಗಿ ಕೂಡ ತಿಳಿಸಿದ್ರು. ಅಲ್ಲೂ ಕೂಡ ಸಿನಿಮಾವು ರಿಲೀಸ್ ಆಗಿಲ್ಲ. ಸದ್ಯ ಈ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ರಿಲೀಸ್ ಡೇಟ್ ಅನ್ನು ಇದೀಗ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದ್ದು, ಈ ಸಿನಿಮಾವು ಈ ಬರುವ ಅಕ್ಟೋಬರ್ 6ಕ್ಕೆ ಧ್ರುವ ಸರ್ಜಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗುವುದು ಕನ್ಫರ್ಮ್ ಆಗಿದೆ ಎನ್ನುವ ಮಾಹಿತಿ ಇದೀಗ ದೊರಕಿದೆ. ಈ ಕುರಿತಾಗಿ ಇದೀಗ ನಿರ್ಮಾಪಕರು ಹಾಗೆ ನಿರ್ದೇಶಕರು ಕನ್ಫರ್ಮ್ ಮಾಡಿದ್ದು, ಅತಿ ಬೇಗನೆ ಸಿನಿಮಾ ತಂಡದಿಂದ ಒಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಬರ್ತಾ ಇದೆ. ಅದರಿಂದಲೇ ಸಿನಿಮಾದ ಒಫಿಷಿಯಲ್ ಟ್ರೇಲರ್ ಈ ತಿಂಗಳಿನಲ್ಲಿ ನಿರೀಕ್ಷೆ ಕೂಡ ಮಾಡಬಹುದು. ಈ ಸಿನಿಮಾವು ದೊಡ್ಡ ಮಟ್ಟಿನ ರಿಲೀಸ್ಗೆ ಅಂದರೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲೇ ರಿಲೀಸ್ಗೆ ಸದ್ಯ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದೆ. ರಾಮ್ ಚರಣ್ ಅವರ ಇನ್ನು ಬರ್ತಾ ಇರುವ ಹೊಸದಾದ ಚಿತ್ರವಾಗಿದೆ ಗೇಮ್ ಚೇಂಜರ್ ಎನ್ನುವ ಸಿನಿಮಾ. ಈ ಸಿನಿಮಾವನ್ನು ದೊಡ್ಡ ಮಟ್ಟಿನಲ್ಲೇ ಮೇಕಿಂಗ್ ಮಾಡಿದ್ದು ತಮಿಳಿನ ಖ್ಯಾತ ನಿರ್ದೇಶಕರಾಗಿರುವ ಶಂಕರ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ. ಈ ಸಿನಿಮಾದ ಶೂಟಿಂಗ್ ಈ ಬರುವ ಸೆಪ್ಟೆಂಬರ್ 14ರಿಂದ ಮರು ಆರಂಭಗೊಳ್ಳುತ್ತಿದೆ. ಚಿತ್ರವು ಮುಂದಿನ ವರ್ಷವೇ ಥಿಯೇಟರ್ಗೆ ರಿಲೀಸ್ ಆಗುವುದು ಕನ್ಫರ್ಮ್ ಆಗಿದೆ. ಸದ್ಯ ಈ ಸಿನಿಮಾ ಆದ ಬಳಿಕ ರಾಮ್ ಚರಣ್ ಅವರ ಬುಚ್ಚಿಬಾಬು ನಿರ್ದೇಶನ ಮಾಡ್ತಾ ಇರುವ ಅವರ ಕೆರಿಯರ್ನ 16ನೇ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿ ಆಗಲಿದ್ದಾರೆ. ಇದೀಗ ಅದಾದ ಬಳಿಕ ಅವರ ಸಿನಿಮಾದ ಬಗ್ಗೆ ಹೊಸದೊಂದು ಅಪ್ಡೇಟ್ ಸದ್ಯಕ್ಕೆ ದೊರಕಿದೆ. ಈ ಮಾಹಿತಿ ಕೇವಲ ರೂಮರ್ ಮಾತ್ರ, ಒಫಿಷಿಯಲ್ ಆಗಿ ಅಥವಾ ಕನ್ಫರ್ಮ್ ಕೂಡ ಆಗಿಲ್ಲ. ಸದ್ಯ ಈ ರಾಮ್ ಚರಣ್ ಅವರ ಮುಂದಿನ ಸಿನಿಮಾ ಅಂದರೆ ಅವರ ಕೆರಿಯರ್ನ 17ನೇ ಸಿನಿಮಾವು ಭಾರತದ ಖ್ಯಾತ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಅವರ ಬಯೋಪಿಕ್ ಸಿನಿಮಾವಾಗಲಿದೆ ಎನ್ನುವ ಹೊಸದೊಂದು ಅಪ್ಡೇಟ್ ಸದ್ಯಕ್ಕೆ ದೊರಕಿದೆ. ಸದ್ಯ ಈ ಸಿನಿಮಾವನ್ನು ದೊಡ್ಡ ಮಟ್ಟಿನಲ್ಲೇ ಬರಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ಬಾಲಿವುಡ್ನ ಪ್ರೊಡ್ಯೂಸರ್ ಒಬ್ಬರು ಈ ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಎನ್ನುವ ಮಾಹಿತಿ ಕೂಡ ಕೇಳಿಬಂದಿದೆ. ವಿರಾಟ್ ಕೊಹ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಬರುತ್ತೆ. ಚಿತ್ರವು 10 ಭಾಷೆಗಳಲ್ಲಿ ಬರಲು ಸದ್ಯ ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ವಿರಾಟ್ ಕೊಹ್ಲಿ ಅವರ ಹುಟ್ಟುಹಬ್ಬ ಈ ಬರುವ ನವೆಂಬರ್ 5ಕ್ಕೆ ಸಿನಿಮಾ ಬರ್ತಾ ಇದ್ರೆ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಬರಬಹುದು. ಅಂದ್ರೆ ವಿರಾಟ್ ಕೊಹ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ. ಇದು ಕೇವಲ ರೂಮರ್ ಮಾತ್ರ, ಈ ಕುರಿತಾದ ಕನ್ಫರ್ಮೇಶನ್ ಕೂಡ ನಮ್ಮ ಚಾನೆಲ್ನಲ್ಲಿ ಅತಿ ಬೇಗನೆ ನಿರೀಕ್ಷೆ ಕೂಡ ಮಾಡಬಹುದು. ಇದು 5 ವರ್ಷಗಳ ಗ್ಯಾಪ್ನ ಬಳಿಕ ಅನುಷ್ಕಾ ಶೆಟ್ಟಿ ಅವರ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಮಿಸ್ ಶೆಟ್ಟಿ ಮಿಸ್ಟರ್ ಪೋಲಿ ಶೆಟ್ಟಿ ಎನ್ನುವ ಸಿನಿಮಾ. ಸಿನಿಮಾಕ್ಕೆ ಇದೀಗ ಥಿಯೇಟರ್ಗಳಿಂದ ಹೆಚ್ಚಾಗಿ ಅವರೇಜ್ ರೆಸ್ಪಾನ್ಸ್ ಅನ್ನೇ ಪಡೀತಾ ಇದೆ. ಸಿನಿಮಾಕ್ಕೆ ನಾಳೆ ಜವಾನ್ ಸಿನಿಮಾಕ್ಕೆ ಸ್ಕ್ರೀನ್ ಕೌಂಟ್ ಇನ್ಕ್ರೀಸ್ ಆಗಿರುವುದರಿಂದ ಈ ಸಿನಿಮಾದ ಸ್ಕ್ರೀನ್ ನಾಳೆ ಡಿಕ್ರೀಸ್ ಆಗುವ ಚಾನ್ಸಸ್ ಕೂಡ ಹೆಚ್ಚಿದೆ. ಆದರೂ ಕೂಡ ಒಳ್ಳೆಯ ಫ್ಯಾಮಿಲಿ ಓರಿಯೆಂಟೆಡ್ ಚಿತ್ರವಾಗಿದೆ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬಂದಿದೆ. ಇನ್ನು ಹೊಸದಾಗಿ ರಿಲೀಸ್ ಆಗ್ತಾ ಇರುವ ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಲಿಯೋ ಎನ್ನುವ ಸಿನಿಮಾ. ತಮಿಳುನಟ ದಳಪತಿ ವಿಜಯ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಸಿನಿಮಾವು ಅಕ್ಟೋಬರ್ 19ಕ್ಕೆ ವಿಶ್ವದಾದ್ಯಂತ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ದೊಡ್ಡ ಮಟ್ಟಿನ ರಿಲೀಸ್ಗೆ ಸದ್ಯ ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ಇನ್ನೂ ಕೂಡ 1 ತಿಂಗಳಿಗಿಂತಲೂ ಹೆಚ್ಚಿನ ಕಾಲಾವಧಿ ಇದ್ದರೂ ಕೂಡ ಸದ್ಯ ಸಿನಿಮಾ ತಂಡವು ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಅನ್ನು ಓಪನ್ ಮಾಡಿದ್ದಾರೆ. ಅಂದರೆ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಸದ್ಯ ಇದೀಗ ಯುರೋಪ್ನಲ್ಲಿ ಆರಂಭಗೊಂಡಿದೆ. ದೊಡ್ಡ ಮಟ್ಟಿನಲ್ಲೇ ಸದ್ಯ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಇಂದ ಕಲೆಕ್ಷನ್ ಮಾಡ್ತಾ ಇದ್ದು, ಕೆಲವೇ ನಿಮಿಷದಲ್ಲಿ ಸಿನಿಮಾದ ಎಲ್ಲಾ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬಂದಿದೆ.